ನಾಗರಿಕರಿಗೆ ಹಾಗೂ 65 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ. ಇತ್ತೀಚೆಗೆ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ವಯೋಸಹಜ ಕಾಯಿಲೆಗಳು ಬರುವುದು ಸಹಜವಾಗಿದೆ. ಅದಕ್ಕಾಗಿ ಪದೇ ಪದೇ ಮಕ್ಕಳು ಅಥವಾ ಯಾವುದೇ ಪೋಷಕರು ತಮ್ಮ ವಯಸ್ಸಾದ ವೃದ್ಧ ತಂದೆ ತಾಯಿಗಳನ್ನು ಅಥವಾ ಆರೈಕೆ ಮಾಡುವುದು ಮತ್ತು ಪೋಷಣೆ ಮಾಡುವುದು ಇತ್ತೀಚೆಗೆ ತುಂಬಾ ಕಷ್ಟಕರವಾಗ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ವಯಸ್ಸಾದ ಅಜ್ಜ ಅಜ್ಜಿಯರನ್ನ ಅಥವಾ ತಂದೆ ತಾಯಿಯರನ್ನ ಅಲ್ಪ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಸೇರಿಸಿದ್ರೆ ಆಸ್ಪತ್ರೆಯವರು ನಮಗೆ ಸಂಪೂರ್ಣವಾಗಿ ಹಣ ಖಾಲಿಯಾಗುವ ತನಕ ನಮ್ಮನ್ನ ಬಿಡೋದಿಲ್ಲ. ಹೀಗೆ ಎಲ್ಲ ಸಲದ ಅದು ಇದು ಅಂತ ನಮ್ಮಲ್ಲಿರುವಂತಹ ಎಲ್ಲ ಹಣವನ್ನ ಕಿತ್ತುಕೊಂಡು ಬಿಡ್ತಾರೆ. ಆಸ್ಪತ್ರೆ ಹೆಸರು ಮತ್ತೊಮ್ಮೆ ಹೇಳಲೇಬಾರದು ಅಂತ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಿ ಬಿಡ್ತಾರೆ. ಹಾಗಾಗಿ ವಯಸ್ಸಾದ ವೃದ್ಧ ತಂದೆ ತಾಯಿ ಅಥವಾ ಅಜ್ಜಿಯರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಕ್ಕೂ ಸಹ ಭಯವಾಗುತ್ತೆ. ಯಾಕೆ ಅಂದ್ರೆ ನಮ್ಮನ್ನ ಆರ್ಥಿಕವಾಗಿ ಬೀದಿಗೆ ತಂದು ಬಿಡುವಷ್ಟರ ಮಟ್ಟಿಗೆ ಬಿಲ್ ಮಾಡ್ತಾರೆ. ಇಂತಹ ಎಲ್ಲಾ ಪರಿಸ್ಥಿತಿಯನ್ನ ಗಮನಿಸಿದ ಕೇಂದ್ರ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತೊಂದು ಹೊಸ ಯೋಜನೆ ಮೂಲಕ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ. ನಿಮ್ಮ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರು ಅಥವಾ ವಯಸ್ಸಾದ ತಂದೆ ತಾಯಿಯರು ಇದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ. ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್, ಇನ್ನು 65 ವರ್ಷ ಮೇಲ್ಪಟ್ಟವರಿಗೂ ಆರೋಗ್ಯ ವಿಮೆ ಸೌಲಭ್ಯ. ಇನ್ನು ಮುಂದೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಆರೋಗ್ಯ ವಿಮೆ ಸೌಲಭ್ಯ ಪಡೆದುಕೊಳ್ಳಬಹುದು. ಆರೋಗ್ಯ ವಿಮೆ ಖರೀದಿಗೆ ನಿಗದಿ ಮಾಡಿದ 65 ವರ್ಷ ವಯೋಮಿತಿಯನ್ನು ಭಾರತೀಯ ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರದ್ದು ಮಾಡಿದೆ. ಇದರೊಂದಿಗೆ 65 ವರ್ಷ ಮೇಲ್ಪಟ್ಟವರು ಕೂಡ ವಿಮೆಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ವಿಮೆ ಪ್ರೀಮಿಯಂ ಮೊತ್ತ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಎಲ್ಲ ವಯೋಮಾನದವರಿಗೂ ಆರೋಗ್ಯ ವಿಮೆ ನೀಡಲು ಉದ್ದೇಶಿಸಲಾಗಿದೆ. ಹಿರಿಯ ನಾಗರಿಕರು, ಮಕ್ಕಳು, ವಿದ್ಯಾರ್ಥಿಗಳು, ಮಾತೃತ್ವ ಹಾಗೂ ಇತರೆ ವರ್ಗದವರಿಗೆ ವಿಭಿನ್ನ ರೂಪದಲ್ಲಿ ಪಾಲಿಸಿಗಳನ್ನು ರೂಪಿಸುವಂತೆ ವಿಮಾ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ. ಇನ್ನು ಮುಂದೆ IRDAI ನಿಗದಿಪಡಿಸಿದ ಷರತ್ತುಗಳಿಗೆ ಒಳಪಟ್ಟು ವಯಸ್ಸು, ವಿಮೆ ಮೊತ್ತ ಸೇರಿದಂತೆ ಮೊದಲಾದ ಮಾನದಂಡಗಳ ಮೇಲೆ ವಿಮೆ ಪಾಲಿಸಿಗಳನ್ನು ಸಂಸ್ಥೆಗಳು ವಿನ್ಯಾಸಗೊಳಿಸುತ್ತವೆ. ಗ್ರಾಹಕ ಸ್ನೇಹಿಯಾಗಿ ವಿಮೆ ನಿಯಮ ರೂಪಿಸಲಾಗ್ತಾ ಇದೆ.